नमस्ते मक्ला ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಾಣ ಕ್ಲಾಸ್ ನಾನು ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನನ್ನ ಕಾಣ ಕ್ಲಾಸ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಇವತ್ತಿನ ಕಾಣ ಕ್ಲಾಸಲ್ಲಿ ನಾನು ನಿಮಗೆ ಕನ್ನಡದ ವರ್ಣಮಾಲೆ ಯಾವುದು ಕನ್ನಡದ ವರ್ಣಮಾಲೆ ಬಗ್ಗೆ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಮಕ್ಕಳ ಈ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ ಎಷ್ಟು ಅಕ್ಷರಗಳಿವೆ 49 49 ಆಲ್ಫಾಬೆಟ್ಸ್ ಆರ್ ದೇರ್ 49 ಅಕ್ಷರಗಳಿವೆ ಅವು ಯಾವುವೆಂದರೆ ಅ ಆ ಇ ಇ ಉ ಉ ಉ ಎ ಎ ಐ ಒ ಒ ಔ ಔ ಅಹ ಖ ಖ ಗ ಘ ಣ ಚ ಛ ಝ ಝ ಣ ಠ ಠ ಢ ಢ ಣ ಥ ಥ ದ ಧ ಣ ಪ ಫ ಭ ಭ ಮ ಯ ರ ಲ ವ ಶೆ ಶ ಸಾ ಹ ಲ ಈ ಇಷ್ಟು ಅಕ್ಷರಗಳು ಎಷ್ಟು ಅಕ್ಷರಗಳಿವೆ 49 49 ನಿಮಗೆ ಅರ್ಥ ಆಗಿದೆ ಅಲ್ಲ ಮಕ್ಕಳ ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ ಇವಾಗ ಈ ಕನ್ನಡದ ವರ್ಣಮಾಲೆಯನ್ನು ನಾವು ಮೂರು ವಿಧವಾಗಿ ವಿಂಗಡಿಸಬಹುದು ಎಷ್ಟು ಭಾಗಗಳಾಗಿ 3 types ಹೌ ಮೆನಿ ಟೈಪ್ಸ್ 3 types ಅವು ಯಾವುವೆಂದರೆ ಸ್ವರಗಳು ಯಾವುವು ಮಕ್ಕಳ ಅದು ಸ್ವರಗಳು ಸೆಕೆಂಡ್ ಒನ್ ಬಂದು ಯೋಗವಾಹಗಳು ಯಾವುದು ಯೋಗ ವಾಹಗಳು ಥರ್ಡ್ ಬಂದು ವ್ಯಂಜನಗಳು ಯಾವುದು ವ್ಯಂಜನಗಳು ನೋಡಿ ಮಕ್ಕಳ ಈ ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳಿವೆ ಎಷ್ಟು ಆಲ್ಫಾಬೆಟ್ಸ್ ಇದೆ 13 ಅಕ್ಷರಗಳಿವೆ ಅವು ಯಾವು ಅಂತ ನಾವು ನೋಡ್ಕೊಂಡು ಬರೋಣ ಆಯ್ತಾ ಇಲ್ಲಿ ನೋಡಿ ಮಕ್ಕಳ ಈ ಆ ಇಂದ ಈ ಔ ತನಕ ಈ ಆ ಇಂದ ಈ ಔ ತನಕ ಬರ್ತಕ್ಕಂತಹ ಒಟ್ಟು 13 ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ ಈ ಆ ಇಂದ ಈ ಔ ತನಕ ಬರುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಸ್ವರಗಳು ಏನಂತ ಕರಿತೀವಿ ಮಕ್ಕಳ ಸ್ವರಗಳು ಅಂತ ಕರಿತೀವಿ ಎರಡನೆಯದು ಯೋಗವಾಹಗಳು ಯಾವುದು ಎರಡನೆಯದು ಯೋಗವಾಹಗಳು ಅವು ಯಾವುವೆಂದರೆ ಈ 10 ಮತ್ತು 20 ಅಂ ಮತ್ತು ಅಹ ಈ 2 ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಯೋಗವಾಹಗಳು ಏನಂತ ಕರಿತೀವಿ ಯೋಗವಾಹಗಳು ನೆಕ್ಸ್ಟ್ ನಾವು ಮೂರನೋದು ವ್ಯಂಜನಗಳು ಈಗ ನಾವು ವ್ಯಂಜನಗಳಿಗೆ ಹೋಗೋಣ ಈ ವ್ಯಂಜನಗಳಲ್ಲಿ ಒಟ್ಟು 34 ಅಕ್ಷರಗಳಿವೆ ಈ ಎಲ್ಲದಕ್ಕಿಂತ ಈ ವ್ಯಂಜನಗಳಲ್ಲಿರ್ತಕ್ಕಂತಹ ಅಕ್ಷರಗಳೇ ಹೆಚ್ಚು ಹೆಚ್ಚು ಅಂದರೆ 34 ಅಕ್ಷರಗಳಿವೆ ಅವು ಯಾವುವೆಂದರೆ ಖ ಕ ಘ ಘ ಣ ಚ ಚ ಝ ಝ ಣ ಠ ಠ ಢ ಢ ಣ ಥ ಥ ಧ ಧ ಣ ಪ ಫ ಭ ಭ ಮ ಯ ರ ಲ ವ ಶೆ ಶ ಸಾ ಹ ಲ ಈ ಇಷ್ಟು ಅಕ್ಷರಗಳನ್ನ ನಾವೇನಂತ ಕರಿತೀವಿ ವ್ಯಂಜನಗಳು ಏನಂತ ಕರಿತೀವಿ ಮಕ್ಕಳ ವ್ಯಂಜನಗಳು ಅಂತ ಕರಿತೀವಿ ಈಗ ನಿಮಗೆ ವರ್ಣಮಾಲೆ ಬಗ್ಗೆ ಚೆನ್ನಾಗಿ ಅರ್ಥ ಆಗಿದೆಯಾ ಮಕ್ಕಳ ಆಯ್ತಾ ಇದನ್ನು ನೀವೇನು ಮಾಡಬೇಕು ಹೀಗೆ ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ನೋಡಿ ಮಕ್ಕಳ ನಿಮಗೆ ಕೊಟ್ಟಿದ್ದಾರಲ್ಲ ಇಲ್ಲಿ ಬುಕ್ಸು 2-line ಕಾಪಿ ರೈಟಿಂಗ್ ಬುಕ್ಕು ನೀವು ಆ ಬುಕ್ಕಲ್ಲಿ ಬರೆಯೋವಾಗ ಹೇಗೆ ಬರೀಬೇಕು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಆಯಿತಾ ಇಲ್ಲಿ ನೋಡಿ ಮಕ್ಕಳ ಇಲ್ಲೊಂದು ಲೈನ್ ಇದೆಯಲ್ಲ ಈ 2 lines ನೀವೇನು ಮಾಡಬೇಕು ಸೇರಿಸಿ ಜಾಯಿನ್ ಮಾಡಿ ನೀವು ಅಕ್ಷರಾಭ್ಯಾಸ ಮಾಡಬೇಕು ಇಲ್ಲಿ ನೋಡಿ
ದಾನಿಯಲ್ಲಿ ಆ ಹೇಗೆ ಬರೆದಿದ್ದೀನಿ ಅಂತ ಅದೇ ರೀತಿ ನೀವು ಸಹ ಅಕ್ಷರಗಳನ್ನ ಒಂದೇ ಸಾಲಿನಲ್ಲಿ ಒಂದೇ ಆಕಾರದಲ್ಲಿ ನೀವು ಬರೆಯಬೇಕು. ನಾನು ಅನಿಸುತ್ತೆ ನಿಮಗೆಲ್ಲ ಇವತ್ತಿನ ಪಾಠ ಅರ್ಥ ಆಗಿದೆ ಅಂತ. ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ನಾನು ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು.